ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿರುವಂತಹ ವಿವಿಧ ಯೋಜನೆಗಳಲ್ಲಿ ಫಲಾನುಭವಿಗಳಾಗಿ ತಾವೆಲ್ಲ ಏನು ಫಲಾನುಭವನ ಅನುಭವಿಸ್ತಾ ಇದ್ದೀರೋ ನಿಮ್ಮ ಒಂದು ಸಮಾವೇಶ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಇವತ್ತು ಮಾಡ್ತಾ ಇದ್ದೀವಿ. ಈಗ ಬಳ್ಳಾರಿ ನಗರದ ವ್ಯಾಪ್ತಿಯಲ್ಲಿ ಬರುವಂತ ಹಾಸ್ಪಿಟಲ್ಸ್ ಎಲ್ಲ ಚೆನ್ನಾಗಿ ಆಗಿದಾವೆ, ನಮಗೆಲ್ಲ ಗೊತ್ತಿದೆ. ಮತ್ತೆ ನಗರೋತ್ಥಾನ ಸ್ಕೀಮ್ ಅಲ್ಲಿ 125 ಕೋಟಿಯಲ್ಲಿ ಕರ್ನಾಟಕ ಸರ್ಕಾರ ಈಗಾಗಲೇ ಬಳ್ಳಾರಿ ನಗರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಸಿರಾಮಣ್ಣವರು ಸಂಸದರಾದಿಗದ ಮತ್ತೆ ದೇವೇಂದ್ರ ಪಾಂಡನ್ ಅವರು ಕಲ್ತು 180 ಕೋಟಿ ಅಮೃತ ಸ್ಕೀಮ್ ಅಂತ ಹೇಳಿ ಮೊದಲನೇ ಸ್ಕೀಮ್ ಅಲ್ಲಿ ನಮ್ಮ ಬಳ್ಳಾರಿ ನಗರದಲ್ಲಿ ಮೋಕಾದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿದ್ದೀವಿ, ನೀರಿನ ಕೆರೆ. ಮತ್ತೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡಿದ್ದೀವಿ, 2-3 ಪಾರ್ಕುಗಳನ್ನ ಉನ್ನತೀಕರಣ ಮಾಡಿ ಅತ್ಯಂತ ಸುಂದರವಾಗಿ ಮಾಡಿದ್ದೀವಿ. ಮತ್ತೆ ಕರ್ನಾಟಕ ಗವರ್ನಮೆಂಟ್ ಇಂದ ಬಹಳಷ್ಟು ಕಾರ್ಯಕ್ರಮಗಳು ನಡೆಯತಾ ಇದೆ ಬಳ್ಳಾರಿ ನಗರದಲ್ಲಿ. ಮತ್ತೆ ಮುಂಡ್ರಿಗಿ ಪ್ರದೇಶದಲ್ಲಿ 5616 ಮನೆಗಳನ್ನು ಕಟ್ಟಲಿಕ್ಕೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. 1500 ಮನೆಗಳು ಪೂರ್ಣಗೊಂಡಿದ್ದಾವೆ. ಇನ್ನ ಮಿಗಿಲು ಕೂಡ ಕೊಟ್ಟು ತಮ್ಮೆಲ್ಲರಿಗೂ ಸೂರು ಕಲ್ಪಿಸುವ ಒಂದು ಯೋಜನೆಯನ್ನು ನಾವು ನಮ್ಮ ಸ್ಲಾಮ್ನವರು ನಾವು ಇಟ್ಕೊಂಡಿದ್ದೀವಿ. ಮತ್ತೆ ಈ ಒಂದು ಸ್ಲಮ್ ಬೋರ್ಡ್ ಇಂದ 2300 ಮನೆಗಳು ಬಂದಿದ್ದಾವೆ, 1000 ಮನೆಗಳು ಮುಗಿಸಿದ್ದೀವಿ. ಪ್ರೈಮ್ ಮಿನಿಸ್ಟರ್ಸ್ ಆವಾಸ್ ಯೋಜನಾ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಸರ್ ಅವರು ಕೊಟ್ಟಿದ್ದಂತ ಹಣದಲ್ಲಿ ಇವತ್ತು 1000 ಮನೆಗಳು ಪೂರ್ತಿ ಆಗಿದ್ದಾವೆ. ಇನ್ನ 1300 ಮನೆಗಳನ್ನ ಅರ್ಧದಲ್ಲಿ ಇದ್ದಾವೆ, ಅವನ್ನ ಕೂಡ ಮುಗಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಬಳ್ಳಾರಿ ನಗರದಲ್ಲಿ ಶ್ರೀರಾಮುಲು ಉಸ್ತುವಾರಿ ಸಚಿವರಾಗಿ ಬಂದ ಮೇಲೆ 13,000 ಪಟ್ಟಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ಮನೆ ಮನೆಗೆ ಹೋಗಿ ನಾನು ಪಟ್ಟಗಳನ್ನ ವಿತರಣೆ ಮಾಡ್ತಾ ಇದ್ದೀನಿ. ಹಂಗಾಗಿ ಇವತ್ತು ಬೆಳಿಗ್ಗೆ ಕೂಡ ನಾನು 550 ಪಟ್ಟಗಳನ್ನ ವಿತರಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ನನ್ನ ನಾಗರಿಕ ಬಂಧುಗಳೇ. ಹಂಗಾಗಿ ಎಲ್ಲ COVID-19 ನಮ್ಮ ಸಾರ್ ಅವರು ಹೇಳ್ದಂಗೆ ಎಲ್ಲರಿಗೂ ಉಚಿತವಾಗಿ ವ್ಯಾಕ್ಸಿನೇಷನ್ ಆಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಸಂಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ವ್ಯಾಕ್ಸಿನೇಷನ್ ಆಗಿದೆ. ಸಾರ್ ಅವರು ಹೇಳ್ದಂಗೆ ನಾವೆಲ್ಲ ಮಾಸ್ಕ್ಗಳು ಹಾಕೊಂತ ಇಲ್ಲ, ಇಷ್ಟೊಂದು ಎಲ್ಲರೂ ಪಕ್ಕದಲ್ಲೇ ಕೂತ್ಕೊಂಡು ಮೀಟಿಂಗ್ಗಳಿಗೆ ಬರ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನರೇಂದ್ರ ಮೋದಿ ಸರ್ ಅವರ ನೇತೃತ್ವ, ಬಸವರಾಜ ಬೊಮ್ಮಾಯಣ್ಣನ ಅವರ ನೇತೃತ್ವ, ಪ್ರಹ್ಲಾದ್ ಜೋಶಿ ಸರ್ ಅವರು ನಮ್ಮ ಕರ್ನಾಟಕವನ್ನ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಪ್ರತಿನಿಧಿಸುತ್ತಿರುವಂತ ಒಂದು ಶುಭ ಸೂಚನೆ ಅಂತ ಹೇಳಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಇವತ್ತು ಎಲ್ಲರೂ ಗವರ್ನಮೆಂಟ್ ಏರಿಯಾದಲ್ಲಿ ಮತ್ತು ಮುನ್ಸಿಪಲ್ ಏರಿಯಾದಲ್ಲಿ ಹಾಕೊಂಡಿದ್ದಂಥ ಗುಡಿಸಲುಗಳಿಗೆ ಪಟ್ಟಾಗಳು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕೊಳಚೆ 55 ಕೊಳಚೆ ಪ್ರದೇಶಗಳಲ್ಲಿ ಕೂಡ ಪಟ್ಟಾಗಳು ಕೊಡಲಿಕ್ಕೆ ನಾವು ಪೂರ್ತಿ ನಿರ್ಣಯ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಪಟ್ಟಾಗಳು ಬರ್ತವೆ ಅಂತೇಳಿ ನಾನು ಸಭಾ ಮೂಲಕವಾಗಿ ಹೇಳ್ತಾ ಇದ್ದೀನಿ. ಸಾರ್ ಅವರು ಹೇಳ್ದಂಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಧನ ಸಹಾಯ ಆಗಿದೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಕೇಂದ್ರ ಸರ್ಕಾರವನ್ನ ನಾವು ಮೆಚ್ಚಲೇಬೇಕು. ಅಪೌಷ್ಟಿಕ ಆಹಾರವನ್ನ ಸ್ವೀಕಾರ ಮಾಡ್ತಾ ಇರುವ ಗರ್ಭಿಣಿ ತಾಯಂದ್ರಿಗೆ 12,129 ಮಂದಿ ಗರ್ಭಿಣಿಯರಿಗೆ 5,000 6 ಕೋಟಿಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಭಾಗ್ಯಲಕ್ಷ್ಮಿ ಯೋಜನೆ ಕೆಳಗಡೆಗೆ 2526 ಫಲಾನುಭವಿಗಳಿಗೆ 1,00,000 ಬಾಂಡುಗಳನ್ನು ನಾವು ವಿತರಣೆ ಮಾಡಿದ್ದೀವಿ. ಉದ್ಯೋಗಿನಿ ಯೋಜನೆಯಲ್ಲಿ 134 ಮಂದಿ ಫಲಾನುಭವಿಗಳಿಗೆ 4.5 ಕೋಟಿ ಅನುದಾನ ಕೊಟ್ಟಿದ್ದೀವಿ. ಆಮೇಲೆ ಈಗ ಬಳ್ಳಾರಿ ನಗರದಲ್ಲಿ ಅನಂತಪುರ ರಸ್ತೆ DMF ಅಲ್ಲಿ 4 ಲೈನ್ಸ್ ರೋಡ್ ಆಗ್ತಾ ಇದೆ, ತಾಳು ರೋಡ್ 4 ಲೈನ್ಸ್ ರೋಡ್ ಆಗಿದೆ. ಇನ್ನ ಮುಂದಿನ ದಿನಗಳಲ್ಲಿ ಕೂಡ ಬಳ್ಳಾರಿ ನಗರದಲ್ಲಿ ಪ್ರತಿಯೊಂದು ಕಂಬಗೆ ಒಂದು ಲೈಟ್ ಬರೋ ಒಂದು ವ್ಯವಸ್ಥೆ ಆಗ್ತಾ ಇದೆ. 33 ಕೋಟಿ ವೆಚ್ಚದಲ್ಲಿ LED ಬಲ್ಬ್ಸ್ ಬರೋ ತರ ಅದು ಕೂಡ ನಮ್ಮ ಸರ್ಕಾರ ಕೊಟ್ಟಿದೆ. ಹಂಗಾಗಿ ಗಡಿಗಿ ಚೆನ್ನಪ್ಪ ವೃತ್ತದಲ್ಲಿ ಒಂದು ಭವ್ಯವಾದಂತ ಒಂದು ವೃತ್ತ ನಿರ್ಮಾಣ ಆಗ್ತಾ ಇದೆ. ಹಂಗಾಗಿ ಅದನ್ನ ಟವರ್ ಅಂತ ಕರೀತಾರೆ, ಅದು ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಡೀ ಬಳ್ಳಾರಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತೇಳಿ. ಹಂಗಾಗಿ ನನ್ನ ಒಂದು ಶಾಸಕರ ಪ್ರಾದೇಶಿಕ ಅಭಿವೃದ್ಧಿ ಯೋಜನೆಯಲ್ಲಿ ಬಹಳಷ್ಟು ಸ್ಕೂಲ್ಗಳಿಗೆ ಶೌಚಾಲಯಗಳು, ಕುಡಿಯುವ ನೀರಿನ ವ್ಯವಸ್ಥೆ, ರೂಮ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲೇ ಕಾಣಿಸ್ತಾ ಇದೆ ಸರಳಾದೇವಿ ಕಾಲೇಜು ಎಷ್ಟು ಒಳ್ಳೆ ರೂಮ್ಸ್ ಬಂದಿದ್ದಾವೆ. ಗರ್ಲ್ಸ್ ಕಾಲೇಜ್ಗೆ ರೂಮ್ಸ್ ಕಟ್ಟಿಸಿದ್ದೀವಿ. ಇಲ್ಲಿ ನಾವು ಓದಿದ್ದಂಥ ಮುನ್ಸಿಪಲ್ ಕಾಲೇಜ್ ಕೂಡ ಅತ್ಯಂತ ಚೆನ್ನಾಗಿ ಎಲ್ಲ ರೂಮ್ಸು ಅಲ್ಲಿ ಕೂಡ ಕಟ್ಕೊಡ್ತಾ ಇದ್ದೀವಿ. ಹಂಗಾಗಿ
ಶಿಕ್ಷಣ ಮತ್ತು ವೈದ್ಯಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಈ ಒಂದು ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಹಾಗಾಗಿ 32 ಅಂಗನವಾಡಿ ಕೇಂದ್ರಗಳನ್ನ ಈಗ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಗೊಂಡಿದ್ದೀವಿ. ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಲ್ಲಿ ಅತ್ಯಂತ ಒಂದು 100 ಕೋಟಿ ವರೆಗೆ ಹಣವನ್ನು ತಂದು ಬಳ್ಳಾರಿ ನಗರದಲ್ಲಿ ಎಸ್ಸಿಗಳು ಎಸ್ಟಿಗಳು ಇರೋ ಒಂದು ಏರಿಯಾದಲ್ಲಿ ಸಿಮೆಂಟ್ ರೋಡ್ಗಳು ಮತ್ತೆ ಕಾಲುವೆಗಳು ಮತ್ತೆ ಎಲ್ಲ ನಿರ್ಮಾಣ ಮಾಡೋ ಕಾರ್ಯಕ್ರಮ ಕೂಡ ಆಗಿದೆ. ಹಾಗಾಗಿ ಸರ್ಕಾರದಿಂದ 100 ಕೋಟಿ ರೂಪಾಯಿದಲ್ಲಿ ನಮ್ಮ ಹೈನುಗಾರಿಕೆ ರೈತರಿಗೆ ಒಂದು ಮೆಗಾ ಡೈರಿಯನ್ನ ಕಟ್ಟಬೇಕು ಅಂತ ಹೇಳಿ ಈಗ ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ. ಹಾಗಾಗಿ ಏನು ತೊಂದರೆ ಆಗಲಿಕ್ಕಿಲ್ಲ. ಹಾಗಾಗಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದಿರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಮಾಡಿ ಮುಂದಿನ ದಿನಗಳಲ್ಲಿ ಕೂಡ ಪ್ರಹ್ಲಾದ್ ಜೋಶಿ ಸರ್ ಅವರು ಹೇಳಿದಂಗೆ ಕಾಂಗ್ರೆಸ್ ಅನ್ನ ಗ್ಯಾರಂಟಿ ಆಗಿ ಮನೆಗೆ ಕಳಿಸಿ ಬಿಜೆಪಿ ಸರ್ಕಾರ ಮತ್ತೆ ಬಂದ್ರೆ ಇನ್ನ ಫಲಾನುಭವಿಗಳು ಜಾಸ್ತಿ ಆಗ್ತಾರೆ. ಇನ್ನ ಮುಂದಿನ ದಿನಗಳಲ್ಲಿ ಕೂಡ ಬಹಳಷ್ಟು ಯೋಜನೆಗಳು ಬಿಜೆಪಿ ಸರ್ಕಾರ ಮಾಡೇ ಮಾಡುತ್ತೆ ಅಂತ ಹೇಳಿ ತಮಗೆಲ್ಲ ತಿಳಿಸುತ್ತಾ ವಂದನೆಗಳು ಮಾಡಿದ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.